ಕೆ ಆರ್ ನಗರದಲ್ಲಿ ಸಿಕ್ಕಂತಹ ಮಹಿಳೆ ಇದ್ರಲ್ಲ ಇಡೀ ಕೇಸಿನ ಮೂಲ ಇರೋದು ಅಲ್ಲೇ ಸೊ ಅಪಹರಣ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅವ್ರನ್ನೇನೋ ಬಂಧಿಸಲಾಗಿದೆ ಬಟ್ ಮೂಲ ಇರೋದು ಈಗ ಕಿಡ್ನಾಪ್ಗೆ ಗೃಹ ಬಂಧನದಲ್ಲಿದ್ದಂತಹ ಸಂತ್ರಸ್ತೆಯನ್ನ ಅನುಭವಿಸಿದ್ದಂತಹ ನರಕ ಅನ್ನುವಂಥದ್ದು ತನಿಖಾಧಿಕಾರಿಯ ಮುಂದೆ ಸಂತ್ರಸ್ತ ಮಹಿಳೆ ಸ್ಫೋಟಕವಾಗಿರುವಂತಹ ಆರೋಪಗಳನ್ನೆಲ್ಲ ಮಾಡಿದ್ದಾರೆ ಸಂತ್ರಸ್ತ ಮಹಿಳೆ ಹೇಳಿಕೆ ಈಗ ರೇವಣ್ಣಗೆ ಮುಳುವಾಗುತ್ತಾ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಮಾಹಿತಿಯನ್ನ ನಿಮ್ಮ ಮುಂದೆ ಕೊಡ್ತಾ ಇದ್ದೀವಿ ಸೊ ಇಡೀ ಕೇಸ್ ನಿಂತಿರೋದೆ ಆ ಮಹಿಳೆಯ ಸ್ಟೇಟ್ಮೆಂಟ್ ಮೇಲೆ ಹಾಗಿದ್ದಾಗ ಆ ಮಹಿಳೆ ಏನ್ ಹೇಳಿದ್ದಾರೆ ಅದ್ರ ಒಂದಿಷ್ಟು ಮಾಹಿತಿಗಳು ನಮ್ಗೆ ಸಿಕ್ಕಿದೆ ಅದನ್ನ ಹೇಳ್ತಾ ಇದೀವಿ ನೋಡಿ ಎಸ್ಐ ಅಲ್ಲಿ ಕೆಆರ್ ನಗರ ಸಂತ್ರಸ್ತೆ ರೇವಣ್ಣ ಗ್ಯಾಂಗ್ ನಿಂದ ಊಟ ಕೊಡದೆ ಕಾಟ ಕೆ ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ನಿನ್ನೆ ರೇವಣ್ಣ ಆಪ್ತ ಸಹಾಯಕ ರಾಜಗೋಪಾಲ್ ತೋಟದ ಮನೆಯಿಂದ ಸಂತ್ರಸ್ತೆ ರಕ್ಷಣೆ ಮಾಡಲಾಗಿದ್ದು ಆಕೆಯನ್ನು ಎಸ್ಐಟಿ ಟೀಂ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ವಿಚಾರಣೆ ವೇಳೆ ಐದು ದಿನ ಅನುಭವಿಸಿದ ಚಿತ್ರ ಹಿಂಸೆಯನ್ನ ಎಸ್ಐಟಿ ಮುಂದೆ ಸಂತ್ರಸ್ತೆ ಬಿಚ್ಚಿಟ್ಟಿದ್ದಾರೆ ಸಂತ್ರಸ್ತೆ ಹೇಳಿದ್ದೇನು ಅಂತ ನೋಡುವುದಾದರೆ ನನ್ನನ್ನ ಕಿಡ್ನಾಪ್ ಮಾಡಿ ಒಂದು ಹಳೆಯ ದನದ ಕೊಟ್ಟಿಗೆಯಲ್ಲಿ ಇಟ್ಟಿದ್ರು ಅನ್ನೋದನ್ನ ಆಕೆ ಹೇಳಿದ್ದಾಳಂತ ಎರಡು ಮೂರು ದಿನ ಊಟ ಕೂಡ ಕೊಟ್ಟಿರಲಿಲ್ಲ ಕೆಲವರು ನನ್ನ ಬಳಿ ಬಂದು ಬೆದರಿಸಿ ಹೋಗ್ತಾ ಇದ್ರು ನಾನು ಎಷ್ಟೇ ಕೇಳ್ಕೊಂಡ್ರು ಹೊರಗಡೆ ಬಿಡದೆ ಕೊಟ್ಟಿಗೆಯಲ್ಲೇ ಇಟ್ಟಿದ್ರು ದುಡ್ಡು ನೀಡುತ್ತೇವೆ ಸುಮ್ಮನಿದ್ಬಿಡು ಅಂತ ಬೆದರಿಸಿದ್ರು ಹೀಗಂತ ವಿಚಾರಣೆ ವೇಳೆ ಸಂತ್ರಸ್ತೆ ಬಾಯ್ಬಿಟ್ಟಿದ್ದಾರೆ ರೇವಣ್ಣ ವಿರುದ್ಧ ಎರಡನೇ ಲೈಂಗಿಕ ದೌರ್ಜನ್ಯ ಕೇಸ್ ಭವಾನಿಗೂ ಮುಳುವಾಗುತ್ತಾ ಸಂತ್ರಸ್ತೆ ಹೇಳಿಕೆ ಇನ್ನು ಕೆಆರ್ ನಗರ ಸಂತ್ರಸ್ತೆ ನೀಡುವ ಹೇಳಿಕೆ ಮೇಲೆ ರೇವಣ್ಣ ಭವಿಷ್ಯ ಅಡಗಿದೆ ಸಂತ್ರಸ್ತೆ ವಿಚಾರಣೆಯಲ್ಲಿ ಹೇಳುವ ಪ್ರತಿಯೊಂದು ಹೇಳಿಕೆ ಕೂಡ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟ ತಂದೊಡ್ಡಲಿದೆ ಒಂದು ವೇಳೆ ಸಂತ್ರಸ್ತೆ ಆರೋಪ ಮಾಡಿದರೆ ರೇವಣ್ಣ ವಿರುದ್ದ ಮತ್ತೊಂದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ ಇದೇ ಪ್ರಕರಣದಲ್ಲಿ ಭವಾನಿ ರೇವಣ್ಣಗೂ ಮುಳುವಾಗುವ ಸಾಧ್ಯತೆ ಹೆಚ್ಚಿದೆ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಿ ಭವಾನಿಗೂ ನೋಟಿಸ್ ಕೊಡುವುದಕ್ಕೆ ಎಸ್ಐಟಿ ಮುಂದಾಗಿದೆ ಎನ್ನಲಾಗಿದೆ ಅಲ್ಲದೆ ಸಂತ್ರಸ್ತೆಯ ಹೇಳಿಕೆ ಮೇಲೆ ಭವಾನಿ ಭವಿಷ್ಯ ನಿಂತಿದ್ದು ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ರೆ ಭವಾನಿಯೂ ಆರೋಪಿಯಾಗುವ ಸಾಧ್ಯತೆ ಇದೆ ಎಸ್ಐಟಿ ಸಂಪರ್ಕಕ್ಕೆ ಮತ್ತೆ ಮೂವರು ಸಂತ್ರಸ್ತಿಯರು ನಿನ್ನೆ ರೇವಣ್ಣ ಬಂಧನದ ಬೆನ್ನಲ್ಲೇ ಮತ್ತೆ ಮೂವರು ಸಂತ್ರಸ್ತೆಯರು ಎಸ್ಐಟಿ ಅಧಿಕಾರಿಗಳನ್ನು ಸಂಪರ್ಕಿಸಿದ್ದಾರೆ ಇನ್ನು ಇಂದು ಮೂವರ ಹೇಳಿಕೆ ಪಡೆಯುವುದಕ್ಕೆ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಈ ಮೂವರ ಹೇಳಿಕೆ ಮೇಲೆ ಅಪ್ಪ ಮಗನ ಮುಂದಿನ ಭವಿಷ್ಯ ನಿರ್ಧಾರ ಆಗಲಿದೆ ಇತ್ತ ಈಗಾಗಲೇ ಒಂಬತ್ತಕ್ಕೂ ಹೆಚ್ಚು ಮಹಿಳೆಯರನ್ನ ಸಂಪರ್ಕ ಮಾಡಿರುವ ಎಸ್ಐಟಿ ದೂರು ಕೊಡುವಂತೆ ತಿಳಿಸಿದ್ದಾರಂತೆ ನೊಂದ ಮಹಿಳೆಯರು ಏನಾದರೂ ದೂರು ಕೊಟ್ರೆ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ಒಟ್ಟಾರೆ ರೇವಣ್ಣ ಪ್ರಜ್ವಲಗಿ ಸಂತ್ರಸ್ತೆಯ ಹೇಳಿಕೆಗಳೇ ಮುಳುವಾಗುವ ಲಕ್ಷಣ ಇದೆ ಈಗಾಗಲೇ ಎಸ್ಐಟಿ ಸಂಪರ್ಕ ಮಾಡಿರುವ ಮಹಿಳೆಯರು ದೂರು ಕೊಟ್ರೆ ಮತ್ತಷ್ಟು ಸಂಕಷ್ಟ ಎದುರಾಗುವುದಂತೂ ಕಟ್ಟ ಬುದ್ದಿ ನ್ಯೂಸ್ಡೆಸ್ಕ್ Public TV.